ಮಂಗಳೂರು ಬಾಂಬರ್ ಬಗ್ಗೆ ಇನ್ನಷ್ಟು ಸ್ಫೋಟಕ ಸುದ್ದಿ ನಿಮ್ಮ ನ್ಯೂಸ್ 18 ನಲ್ಲಿ. ಬಾಂಬ್ ಸ್ಫೋಟದ ಹಿಂದಿನ ದಿನ ಈತ ಏನ್ ಮಾಡ್ತಾ ಇದ್ದ, ಹಾಗಿತ್ತು ಈತನ ಪ್ಲಾನ್, ಎಲ್ಲಿದ್ದ ಆದಿತ್ಯ ರಾವ್, ಆ ಎಲ್ಲ ಡೀಟೇಲ್ಸ್ ನ ನಿಮ್ ಮುಂದೆ ತರ್ತೀವಿ. ಬಾಂಬ್ ಸ್ಫೋಟದ ಹಿಂದಿನ ದಿನ ಈತನ ಮನಸ್ಥಿತಿ ಹಾಗಿತ್ತು, ಯಾವ ರೀತಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದ ಆದಿತ್ಯ ರಾವ್, ಎಲ್ಲಿದ್ದ, ಏನ್ ಮಾಡ್ತಿದ್ದ, ಹೇಗೆ ಬಾಂಬ್ ನ ತಂದು ಪ್ಲಾಂಟ್ ಮಾಡ್ದ, ಮಂಗಳೂರು ಬಾಂಬರ್ ಬಗ್ಗೆ ಇನ್ನಷ್ಟು ರೋಚಕ ಸುದ್ದಿ. ಕಣ್ಣಿಗೆ ನಿದ್ರೆ ಇರಲಿಲ್ಲ, ರಾತ್ರಿ ಇಡೀ ಟೆನ್ಸ್ಡ್ ಆಗಿದ್ದ. ಆಫ್ಕೋರ್ಸ್ ಇಂಥ ಕುಕೃತ್ಯ ಮಾಡಿದ್ರೆ ಟೆನ್ಸ್ಡ್ ಆಗದೆ ಇನ್ನೇನಾಗ್ತಾರೆ. ಟೆನ್ಷನ್ನಲ್ಲೇ ಸ್ಫೋಟಕ್ಕೆ ಭಾರಿ ಪ್ಲಾನ್ ಮಾಡಿದ್ದ, ಬ್ಲಾಸ್ಟ್ಗೆ ಸ್ಕೆಚ್ ಮಾಡಿದ್ದ. ಇನ್ನು ಈ ಸ್ಕೆಚ್ ಎಲ್ಲಿ ಫೈನಲ್ ಆಯ್ತು ಅನ್ನೋದು ಗೊತ್ತಾ? ಸ್ಫೋಟದ ಹಿಂದಿನ ದಿನ ಕಾರ್ಕಳದ ಹೋಟೆಲ್ನಲ್ಲಿ ತಂಗಿದ್ದ ಆಯ್ತ. ಕಾರ್ಕಳದ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿದ್ದ, ಮುಂಜಾನೆ 4 ಗಂಟೆಗೆನೆ ಎದ್ದಿದ್ದ ಆದಿತ್ಯ ರಾವ್. ಮಂಗಳೂರಿನಲ್ಲಿ ಇರಲಿಲ್ಲ ಆತ, ಕಾರ್ಕಳದಲ್ಲಿದ್ದ. ಕಾರ್ಕಳದಲ್ಲಿ ಕಿಂಗ್ಸ್ ಕೋರ್ಟ್ ಹೋಟೆಲ್ ಇದೆಯಲ್ಲ, ಆ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದ. ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದ. 8 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಗೆಲ್ರಿಗೂ ಗೊತ್ತು, ಆತ ತಗೊಂಡೋಗಿ ಬಾಂಬ್ ನ ಅಲ್ಲಿ ಪ್ಲಾಂಟ್ ಮಾಡಿದ್ದ ಅಂತ. ಬ್ಲಾಸ್ಟ್ ಬಗ್ಗೆ ಫೈನಲ್ ಟಚ್ಅಪ್ ಇಲ್ಲೇ ಕೊಟ್ಟಿದ್ದ ಆತ. ಬರೀ ಮೈಲಿ ಹೋಟೆಲ್ ಹೊರಗೆ ಓಡಾಡ್ತಾ ಇದ್ದ, ಏರ್ಪೋರ್ಟ್ಗೆ ಹೋಗೋದು ಹೇಗೆ ಅಂತ ಚಿಂತೆಗೀಡಾಗಿದ್ದ. ಒಂದು ರೀತಿಯ ವಿಕ್ಷಿಪ್ತ ಮನಸ್ಥಿತಿ, ಅದನ್ನು ದೃಶ್ಯಗಳಲ್ಲಿ ಅದಕ್ಕೆ ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ ಹೋಟೆಲ್ ಹೊರಗಡೆ ಆತ ಓಡಾಡ್ತಾ ಇದ್ದಂಥದ್ದು, ಕೊರೆವ ಚಳಿಯಲ್ಲೇ ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದ್ದ. ಬಾಂಬ್ ಬ್ಲಾಸ್ಟ್ ಫೈನಲ್ ತೀರ್ಮಾನವನ್ನು ಆತ ಮಾಡಿದ್ದು ಇಲ್ಲೇನೆ. ಬೆಳಗ್ಗೆ ಕಾರ್ಕಳದಿಂದಾನೇ ಮಂಗಳೂರಿಗೆ ಹೋಗಿದ್ದ ಆದಿತ್ಯ ರಾವ್. ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿನಲ್ಲಿ ಆತ ಓಡಾಡ್ತಾ ಇದ್ದಾನೆ ಅನ್ನುವಂಥದ್ದು. ಹೇಗೆ ಈ ಕುಕೃತ್ಯವನ್ನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದ. ವಿಕ್ಷಿಪ್ತ ಮನಸ್ಥಿತಿ, ಅತ್ಯಂತ ವಿಕ್ಷಿಪ್ತ ಮನಸ್ಥಿತಿ, ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ಟವೆಲ್ ಹಾಕೊಂಡು ಓಡಾಡ್ತಾ ಇದ್ದಾನೆ, ಹೇಗೆ ಓಡಾಡ್ತಾ ಇದ್ದಾನೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಆತ ಯಾವತ್ತೂ ಹೇರ್ನ ಟ್ರಿಮ್ ಮಾಡಿರ್ತಾ ಇದ್ದಂಥದ್ದು, ಪ್ರತಿದಿನ ಹೇರ್ ಟ್ರಿಮ್ ಮಾಡ್ತಾ ಇದ್ದ, ಹಾಗಾಗಿ ಕ್ಯಾಪ್ ಕೂಡ ಹಾಕೋತಾ ಇದ್ದ. ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಒಂದು ರೀತಿಯ ಅತ್ಯಂತ ವಿಕ್ಷಿಪ್ತವಾಗಿ ಓಡಾಡ್ತಾ ಇರೋದನ್ನು ಗಮನಿಸ್ಬೋದು. ಒಂಥರ ಅಬ್ನಾರ್ಮಲ್ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ ಈ ಕ್ರಿಮಿನಲ್ ಮೆಂಟಾಲಿಟಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಜ್ಞರೇ ಹೇಳಬೇಕು. ಈ ಆದಿತ್ಯ ರಾವ್ ಟೆನ್ಷನ್ನಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯಗಳಂತೂ ನ್ಯೂಸ್ 18ಗೆ ಲಭ್ಯವಾಗಿದೆ. ಕಾರ್ಕಳದ ಹೋಟೆಲ್ನಲ್ಲಿ, ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ಈತ ತಂಗಿದ್ದ. ಬೆಳಗಿನ ಜಾವ 4 ಗಂಟೆಗೆ ಹೇಳ್ತಾನೆ, ದುಷ್ಕೃತ್ಯ ಮಾಡುವಂಥವರ ಮನಸ್ಸು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತೊಂದು ದೃಶ್ಯ ಆತ ಓಡಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ. ಅದೇ ಹೋಟೆಲ್ನಿಂದ ಹೊರಗಡೆ ಬ್ಯಾಗ್ ಎಲ್ಲ ತುಂಬಿಕೊಂಡು ಕೈಯಲ್ಲಿ ಇನ್ನೊಂದೇನೋ ಲಗೇಜ್ ಇದೆ, 2 ಬ್ಯಾಗ್ ಇದೆ ಅವನ ಹತ್ರ. ಒಂದು ಬ್ಯಾಗನ್ನು ಹಾಕ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಇನ್ನೊಂದು ಬ್ಯಾಗ್ ಇಟ್ಕೊಂಡಿರುವಂಥದ್ದು. ಆ ಫುಲ್ ಲಗೇಜ್ ಇದೆ, ಇಲ್ಲಿ ಕ್ಯಾಪ್ ಹಾಕಿಲ್ಲ ನೀವು ನೋಡ್ತಾ ಇದ್ದೀರಿ. ಸೊ ಹೋಟೆಲ್ನಿಂದ ಮೂವ್ ಆಗ್ತಾ ಇರುವಂಥದ್ದು. ಈ ಈ ಜನಸಂದಣಿ ಇಲ್ಲದೇ ಇರುವಾಗ ಬೆಳಗ್ಗೆ ಮುಂಚೆ 4 ಗಂಟೆಗೆ ಎದ್ದು ಇಲ್ಲೇ ಓಡಾಡಿದ್ದಾನೆ, ಇದೀಗ ಅಲ್ಲಿಂದ ಹೋಟೆಲಿಂದ ಎಕ್ಸಿಟ್ ಆಗ್ತಾ ಇರ್ತಕ್ಕಂಥದ್ದು. ಹೋಟೆಲಲ್ಲಿ ಚೆಕ್ಔಟ್ ಮಾಡಿ ಆತ 2 ಬ್ಯಾಗ್ ಹಿಡ್ಕೊಂಡು ಎಕ್ಸಿಟ್ ಆಗಿದ್ದಾನೆ. ಆಲ್ರೆಡಿ ಇಷ್ಟೊತ್ತಿಗಾಗಲೇ ಆತನ ತಲೆಯಲ್ಲಿ ಪ್ಲಾನ್ ಆಗಿಬಿಟ್ಟಿದೆ, ಯಾವ ರೀತಿಯಲ್ಲಿ ಬಾಂಬ್ ಪ್ಲಾಂಟ್ ಮಾಡಬೇಕು ಅಂತ. ದುಷ್ಕೃತ್ಯಕ್ಕೆ ಎಲ್ಲ ಸಿದ್ಧತೆಗಳು ಮೈಂಡಲ್ಲಿ ರೆಡಿ ಆಗಿಬಿಟ್ಟಿದೆ, ಎಲ್ಲ ರೆಡಿಯಾಗಿ ಅದನ್ನು ಹೊತ್ಕೊಂಡು ಹೋಗ್ತಾ ಇರುವಂಥದ್ದು. ಅತ್ಯಂತ ವಿಕ್ಷಿಪ್ತ ರೀತಿಯಲ್ಲಿ ಆತನ ನಡವಳಿಕೆ ಇರೋದನ್ನು ಗಮನಿಸ್ಬೋದು. ನೋಡಿ, ಆ ಹೋಟೆಲ್ನಲ್ಲಿ, ಕಾರ್ಕಳದ ಹೋಟೆಲ್ನಲ್ಲಿ CCTVಯಲ್ಲಿ ಸರಿಯಾಗಿದೆ ಈತ ಉಳ್ಕೊಂಡಿದ್ದು. ಅಲ್ಲಿ ರಾತ್ರಿ ಯಾವ ರೀತಿಯಲ್ಲಿ ಬೆಳಗಿನ ಜಾವದಷ್ಟೊತ್ತಿಗೆ ಎದ್ದು ಯಾವ ರೀತಿಯಲ್ಲಿ ಓಡಾಡ್ತಾ ಇದ್ದ, ಪ್ಲಾನ್ ಮಾಡ್ತಾ ಇದ್ದ ಅಂತ ಆನಂತರ ಹೋಟೆಲ್ ಚೆಕ್ಔಟ್ ಮಾಡಿ ಹೋಗ್ತಾ ಇರುವಂಥದ್ದು ಕೂಡ ಅದೇ CCTVನಲ್ಲಿ ರೆಕಾರ್ಡ್ ಆಗಿದೆ. ರಾತ್ರಿ ಎಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾನೆ, ರಾತ್ರಿ ಎಲ್ಲ ಚಿಂತೆ ಮಾಡಿದ್ದಾನೆ ಯಾವ ರೀತಿಯಲ್ಲಿ ಬಾಂಬ್ ಪ್ಲಾಂಟ್ ಮಾಡೋದು ಅಂತ. ಹೇಗೆ ದುಷ್ಕೃತ್ಯಕ್ಕೆ ಒಬ್ಬ ವ್ಯಕ್ತಿಯ ಮನಸ್ಸು ಸಿದ್ಧವಾಗುತ್ತೆ ಅಂತ, ಆತ ಎಷ್ಟು ವಿಕ್ಷಿಪ್ತವಾಗಿ ವರ್ತಿಸ್ತಾ ಇದ್ದಾನೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇದನ್ನು ತಜ್ಞರು ವಿಶ್ಲೇಷಣೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಈ ಕ್ರಿಮಿನಲ್ಗಳು ಪ್ಲಾನ್ ಮಾಡ್ತಾರೆ ಅನ್ನೋದನ್ನು. ಈತನನ್ನು ಮಾನಸಿಕ ಅಸ್ವಸ್ಥ ಅಂತ ಕರಿಬೇಕೋ ಬೇಡವೋ ಅದನ್ನು ಕೂಡ ವೈದ್ಯರೇ ಹೇಳಬೇಕಾಗತ್ತೆ. ಆದರೆ ವಿಕ್ಷಿಪ್ತ ಅಂತೂ ಹೌದು, ವಿಯರ್ಡ್ ಬಿಹೇವಿಯರ್ ಅಂತೂ ಮೇಲ್ನೋಟಕ್ಕೆ ಕಾಣುತ್ತೆ. ಸೊ ಜನವರಿ 18ಕ್ಕೆ ಕಾರ್ಕಳದ ಹೋಟೆಲ್ಗೆ ಈತ ಬರ್ತಾನೆ, ಅವತ್ತು ಕೂಡ ಟೋಪಿ ಹಾಕ್ಕೊಂಡು ಬರ್ತಾನೆ. ಯಾವಾಗಲೂ ಆತ ಇರೋದೇ ಆ ರೀತಿ ಟೋಪಿ ಹಾಕ್ಕೊಂಡು ಓಡಾಡುವಂಥದ್ದು, ಹೆಚ್ಚು ಮುಖ ಕೊಟ್ಟು ಯಾರ ಜೊತೆಗೂ ಕೂಡ ಮಾತನಾಡ್ತಾ ಇರಲಿಲ್ಲ.
ಬಾಂಬರ್ ಹೋಟೆಲ್ಗೆ ಎಂಟ್ರಿ ಆಗುವ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡಿ, ಆತನನ್ನು ವಿಚಾರಣೆ ಮಾಡ್ತಾ ಇದ್ದ ಹಾಗೆ ಪೊಲೀಸರು ಎಲ್ಲಿ ಉಳ್ಕೊಂಡಿದ್ದೆ ಅಲ್ಲಿ ಅಂತ ಎಲ್ಲ ಡೀಟೇಲ್ಸ್ ತೆಗಿತಾ ಹೋದ ಹಾಗೆ ಸಿಸಿಟಿವಿ ದೃಶ್ಯಗಳು ಲಭ್ಯವಾಗ್ತಾ ಹೋಗುತ್ತೆ. ಈತನ ನಡವಳಿಕೆಯ ಸಿಸಿಟಿವಿ ದೃಶ್ಯಗಳೆಲ್ಲ ಕೂಡ ಲಭ್ಯ ಆಗ್ತಾ ಹೋಗುತ್ತೆ. ನ್ಯೂಸ್ ಏಟಿನ್ಗೆ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗಿದೆ. ಆತ ಹೋಟೆಲಿಗೆ ಬಂದಿರೋ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಹೋಟೆಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿರ್ತಕ್ಕಂಥದ್ದು January 18 ಈತ ಹೋಟೆಲ್ಗೆ ಬರ್ತಾನೆ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಬರ್ತಾನೆ. ಅಲ್ಲೂ ಕೂಡ ಆತನ ಒಂದು ದೊಡ್ಡ ಬ್ಲ್ಯಾಕ್ ಕಲರ್ ಬ್ಯಾಗ್ ಹಾಕೊಂಡು ಬರ್ತಾನೆ. ಇದೇ ಥರ ಆತ ಯಾವಾಗಲೂ ಇದ್ದಿದ್ದಂಥದ್ದು, ಕ್ಯಾಪ್ ಹಾಕ್ಕೊಂಡು ಬರ್ತಾನೆ. ಬಹಳ ಒಂಥರ ವಿಕ್ಷಿಪ್ತವಾಗಿರ್ತಕ್ಕಂಥ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಅನ್ನೋದನ್ನು ಗಮನಿಸ್ಬೋದು. ಇದುವರೆಗಿನ ವಿಚಾರಣೆಯಲ್ಲಿ ಈತನ ಜೊತೆ ಬೇರೆ ಯಾರೂ ಇರುವಂಥದ್ದು ಇದುವರೆಗೂ ಗೊತ್ತಾಗಿಲ್ಲ. ಮುಂದೆ ವಿಚಾರಣೆಯಲ್ಲಿ ಪೊಲೀಸರು ಏನು ಬಾಯಿ ಬಿಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅತ್ಯಂತ ವಿಕ್ಷಿಪ್ತ ಅನ್ನೋದಂತೂ ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಹೋಟೆಲ್ಗೆ ಬರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ರಸ್ತೆಯಿಂದ ಹೋಟೆಲ್ ಕಡೆ ಎಂಟರ್ ಆಗ್ತಾನಲ್ಲೂ ಅಷ್ಟೇ, ಯಾವುದೋ ಯೋಜನೆಯಲ್ಲಿ ಮುಳುಗಿರೋ ರೀತಿಯಲ್ಲಿ ಏನೋ ಒಂದು ರೀತಿಯ ಅಬ್ನಾರ್ಮಾಲಿಟಿ ಕಾಣಿಸುತ್ತೆ, ಗುರುತಿಸಬಲ್ಲವರಿಗೆ ಕಾಣಿಸುತ್ತೆ, ಗೊತ್ತಿಲ್ಲ. ಅದನ್ನು ಸರ್ಟಿಫೈ ಮಾಡಬೇಕಾಗಿರ್ತಕ್ಕಂಥವ್ರು ಮಾನಸಿಕ ವೈದ್ಯರು. ಹೋಟೆಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾನೆ ನೋಡ್ತಾ ಇದ್ದೀರಿ. ಆ ಹೋಟೆಲ್ ಒಳಗಡೆ ಈತ ಎಂಟ್ರಿ ಕೊಟ್ಟಿರ್ತಕ್ಕಂಥ ದೃಶ್ಯ ಸಿಸಿಟಿವಿನಲ್ಲಿ ಸೆರೆಯಾಗಿದೆ. ಹಾಗೆ ಬಂದು ನಿಧಾನವಾಗಿ ಅಲ್ಲಿ ಹೋಟೆಲ್ ರಿಸೆಪ್ಷನ್ಗೆ ಬರ್ತಾನೆ ಈತ ಅನ್ನುವಂಥದ್ದು. ಹೋಟೆಲ್ ಒಳಗೆ ಬಂದು ಏನು ಮಾಡ್ತಾನೆ ಹಾಗಾದರೆ? ಆದಿತ್ಯ ರಾವ್ನ ನಡೆನುಡಿ ಹೇಗಿತ್ತು? ಈ ಬಾಂಬರ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು News 18 ನೋಡ್ತಾ ಇದ್ದೀರಿ. ಹೋಟೆಲ್ ಒಳಗಡೆ ಬರ್ತಾನೆ, ಒಳಗಡೆ ಬಂದು ಯಾವ ರೀತಿಯಲ್ಲಿ ಆತ ನಡ್ಕೊಳ್ತಾನೆ, ತನ್ನ ಬ್ಯಾಗ್ ಚೆಕ್ ಮಾಡ್ಕೋತಾನೆ. ಬಹಳ ಕೆಲವೊಂದ್ಸರಿ ಅನ್ಸುತ್ತೆ ಬಹಳ ನಾರ್ಮಲ್ ಆಗಿ ಈತನಲ್ಲಿ ಇಷ್ಟೊಂದು ಕ್ರಿಮಿನಲ್ ಅಂಶಗಳಿದೆಯಾ, ಇಷ್ಟೊಂದು ಕ್ರಿಮಿನಲ್ ಯೋಚನೆಗಳಿದೆಯಾ ಅನ್ನೋದು ಗೊತ್ತಾಗದೇ ಇರೋಷ್ಟು ನಾರ್ಮಲ್ ಆಗಿ ಆತ ನಡ್ಕೊಂಡು ಬರ್ತಾನೆ. ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ ಈತ ಬಾಂಬರ್ ಇರಬಹುದು, ಈತನ ತಲೆಯಲ್ಲಿ ಈ ಥರ ಏರ್ಪೋರ್ಟ್ಗೆ ಬಾಂಬ್ ಬಿಡೋ ಯೋಚನೆ ಇದೆ ಅಂತ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ನಾಲ್ಕನೇ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಹೋಟೆಲ್ ಒಳಗೆ ಬಂದ ನೋಡಿದ್ರಿ, ಒಳಗೆ ಬಂದವನು ಏನ್ ಮಾಡ್ತಾನೆ, ಯಾವ ರೀತಿಯಲ್ಲಿ ಇತ್ತು ಆತನ ನಡವಳಿಕೆ, ಬಂದವನು ಫಸ್ಟ್ ಮಾಡಿದ ಕೆಲಸ ಏನು? News 18 ಆ ಕುರಿತಾದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತೋರಿಸ್ತೀವಿ. ಇಂಚಿಂಚು ಈತನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗಿದೆ. ಹೋಟೆಲ್ ಒಳಗಡೆ ಬರ್ತಾನೆ, ಒಳಗಡೆ ಬಂದವನು ಅಲ್ಲಿ ರೂಮ್ ಬುಕ್ ಮಾಡ್ಕೋತಾನೆ. ಅನಂತರ ಬಂದವನು ಏನ್ ಮಾಡ್ತಾನೆ, ಬ್ಯಾಗ್ ಚೆಕ್ ಮಾಡ್ಕೋತಾನೆ. ಹೋಟೆಲ್ ಹಾಲ್ನಲ್ಲೇ ಬ್ಯಾಗ್ ಒಂದ್ಸರಿ ನೋಡ್ಕೋತಾನೆ, ಏನಿದೆ ಏನಿಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋತಾನೆ. ಅಂದ್ರೆ ತನ್ನ ಬ್ಯಾಗ್ ಮೇಲೂ ತನಗೆ ನಂಬಿಕೆ ಇಲ್ಲ ಅಂತ ಪರಿಸ್ಥಿತಿ ಉಂಟಾಗಿತ್ತ, ಅಥವಾ ಆ ನಡವಳಿಕೆನೇ ಆ ರೀತಿನಲ್ಲಿ ಇದೆಯಾ ಏನು ಅನ್ನೋದನ್ನ ತಜ್ಞರ ಹೇಳಬೇಕು. ಒಟ್ಟಾರೆ ನಾವು ಅವನ ನಡವಳಿಕೆ ಏನಿದೆ ಅನ್ನೋದನ್ನ ಆ ದೃಶ್ಯದಲ್ಲಿ ನಿಮಗೆ ತೋರಿಸ್ತೀವಿ. ಅಲ್ಲಿ ಹೋಟೆಲ್ ಲಾಬಿನಲ್ಲಿ ಚೇರ್ ಮೇಲೆ ಬ್ಯಾಗ್ ಇಟ್ಬಿಟ್ಟು ಅದನ್ನು ಒಂದ್ಸರಿ ಚೆಕ್ ಮಾಡ್ಕೋತಾನೆ. ಕಾರ್ಕಳದ ಕಿಂಗ್ಸ್ ಕೋರ್ಟ್ ಹೋಟೆಲ್ ಇದು, ಆ ಹೋಟೆಲ್ನಲ್ಲಿ ಬ್ಯಾಗ್ ಚೆಕ್ ಮಾಡ್ಕೊಂಡು ಡೈರಿ ತೆಗೆದು ನೋಡ್ತಾ ಇರ್ತಾನೆ. ಅದನ್ನೆಲ್ಲ ನೋಡ್ತಾ ಇದ್ದೀರಿ ನೀವು. ಕಿಂಗ್ಸ್ ಕೋರ್ಟ್ ಹೋಟೆಲ್ಗೆ ಹೇಗ್ ಬಂದ ಆಯ್ತಾ? ಹೋಟೆಲ್ಗೆ ಅಡುಗೆ ಸಹಾಯಕನಾಗಿ ಬಂದಿದ್ದ ಆದಿತ್ಯ ರಾವ್ ಈ ಬಾಂಬರ್ ಊಟ ಮಾಡಿದ್ದು ರಾತ್ರಿ 11 ಸುಮಾರಿಗೆ ತಾನೇ ಬಡಿಸ್ಕೊಂಡು ಊಟ ಮಾಡ್ತಾನೆ. ಹೋಟೆಲ್ಗೆ ಅಡುಗೆ ಸಹಾಯಕನ ರೂಪದಲ್ಲಿ ಬರ್ತಾನೆ, ಅಡುಗೆ ಸಹಾಯಕ ಕೆಲಸ ಇದೆಯಾ ಅಂತ ಹೇಳ್ಕೊಂಡು ಬರ್ತಾನೆ. 3 ಕೆಲಸ ಮಾಡಿ ಆ ಬಳಿಕ ಅಲ್ಲಿಂದ ತೆರಳ್ತಾನೆ. ಆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಾರ್ಕಳದಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿ ಬಾಂಬ್ ಇಡೋದಕ್ಕೆ ಈತ ಪ್ಲಾನ್ ಮಾಡ್ತಾನೆ. 3 ಕೆಲಸ ಮಾಡಿ ಆ ಬಳಿಕ ಅಲ್ಲಿಂದ ತೆರಳಿದ್ದ. ಹೋಟೆಲ್ನವ್ರು ಕೊಟ್ಟಿದ್ದಂತಹ ರೂಮಲ್ಲಿ ಈತ ಫೈನಲ್ ಸ್ಕೆಚ್ ಮಾಡಿದ್ದಾನೆ, ಯಾವ ರೀತಿಯಲ್ಲಿ ಬಾಂಬ್ ಇಡಬೇಕು ಅನ್ನೋದರ ಪ್ಲಾನ್, ಅದರ ಫೈನಲ್ ಸ್ಕೆಚ್ ರೆಡಿ ಆಗಿದ್ದು ಹೋಟೆಲ್ನಲ್ಲಿ. ಈತ ಹೋಟೆಲ್ನಿಂದ ಹೊರಟಿರುವಂಥ ದೃಶ್ಯ ನೋಡಿ, ಯಾವ ರೀತಿಯಲ್ಲಿ ಅಡುಗೆ ಸಹಾಯಕನಾಗಿ ಕೆಲಸಕ್ಕೆ ನಿಂತಿರೋದು, ಯಾರಿಗೂ ಯಾವ ಅನುಮಾನನೂ ಬರೋದಿಲ್ಲ ಈತ ಕ್ರಿಮಿನಲ್ ಇರ್ಬೋದು ಅನ್ನುವಂಥದ್ದು. ಆರಾಮಾಗಿ ನೀಟಾಗಿ ಆತ ಸ್ಪೆಕ್ಟ್ಸ್ ಹಾಕ್ಕೊಂಡು ಬಹಳ ನಾರ್ಮಲ್ ಆಗಿ ಹೆಡ್ ಎಲ್ಲ ಶೇವ್ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡು ಅಡುಗೆ ಸಹಾಯಕನ ಹಾಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. MBA ಮಾಡಿದ್ದಾನೆ ಈತ, BE ಪದವೀಧರ ಅಂತ ಹೇಳಲಾಗ್ತಾ ಇದೆ. 100 ಕೆಲಸಗಳನ್ನ ಬದಲಾಯಿಸಿದ್ದಾನೆ. ಅಲ್ಲಿ ನಿಂತ್ಕೊಂಡು ಬಹಳ ನಾರ್ಮಲ್ ಆಗಿ ಅಡುಗೆ ಸಹಾಯಕನ ರೀತಿಯಲ್ಲಿ ಬಂದು ಸೇರ್ಕೊಂಡಿರ್ತಕ್ಕಂಥದ್ದು.
ಅಸಿಫ್ ತುಂಬಾ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿದ್ದೀನಿ ಅನ್ನೋ ರೀತಿನಲ್ಲಿ ಆತ ಅಲ್ಲಿ ಸೇರ್ಕೊಂಡಿದ್ದಾನೆ. ಈತನ ತಲೆಯೊಳಗೆ ಇನ್ನು 3 ದಿನಗಳ ನಂತರ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅನ್ನೋ ಯೋಚನೆ ಇತ್ತು ಅಂತ ಯಾರಿಗೂ ಕೂಡ ಅನ್ಸೋದಿಲ್ಲ ನೋಡಿದ್ರೆ. ಅಷ್ಟರ ಮಟ್ಟಿಗೆ ಈತ ಕ್ರಿಮಿನಲ್ ಅಂತೂ ಹೌದು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ. ಸೊ ಮುಂದಿನ ದೃಶ್ಯ, ದೃಶ್ಯ 7ರಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈತ ಆರ್ಡರ್ ತಗೊಳ್ತಾ ಇರೋದು ನೋಡಿ, ಹೇಗೆ ಚೆಕ್ ಮಾಡ್ತಾನೆ, ನೀಟಾಗಿ ಸುತ್ತಮುತ್ತ ಎಲ್ಲ ಚೆಕ್ ಮಾಡ್ತಾನೆ. ಅಂದರೆ ಆತನ ನಡವಳಿಕೆನೇ ಒಂದು ರೀತಿ ಅನುಮಾನಾಸ್ಪದವಾಗಿದೆ. ಅಲ್ಲಿ ಆರ್ಡರ್ ತಗೊಳ್ಳೋದಕ್ಕೆ ಆತ ಸರ್ವರ್ನ ಕರಿಬೇಕಾಗಿದೆ, ಅದಕ್ಕೆ ಹೋಗ್ತಾ ಇದ್ದಾನೆ. ನೋಡ್ತಾ ಇದ್ದೀರಿ, ಹೋಟೆಲ್ನಲ್ಲಿ ಆರಾಮಾಗಿ ಕೂಲಾಗಿ ಕೆಲಸ ಮಾಡ್ತಾನೆ. ಟಿಶ್ಯೂ ಪೇಪರ್ ತಂದಿಡೋ ಅಂಥದ್ದು, ಫುಲ್ಲಿ ಇನ್ವಾಲ್ವ್ ಅನ್ನೋ ಥರ ಕೆಲಸ ಮಾಡುವಂಥದ್ದು. ನೀಟಾಗಿ ಆರ್ಡರ್ ತಗೋತಾ ಇದ್ದಾನೆ ನೋಡಿ, ಏನೇನು ಬೇಕು ಅಂತ. ಈ ಮನುಷ್ಯ 2 ದಿನಗಳ ನಂತರ ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ ಅಂತಂದರೆ ಇನ್ನೆಷ್ಟು ವಿಕ್ಷಿಪ್ತ ಇರಬೇಕು ಅಥವಾ ಇನ್ನೆಷ್ಟು ಕ್ರಿಮಿನಲ್ ಇರಬೇಕು ಅಂತ ಅದು ತಜ್ಞರಿಗೆ ಬಿಟ್ಟಿದ್ದು, ವಿಚಾರಣೆ ಮಾಡ್ತಾ ಇರ್ತಕ್ಕಂಥ ಪೊಲೀಸರಿಗೆ ಬಿಟ್ಟಿದ್ದು. ಆತನ ನಡವಳಿಕೆ ನೋಡ್ತಾ ಇರಿ, ಅಲ್ಲಿ ಆರ್ಡರ್ ತಗೊಳ್ಳೋದಕ್ಕೆ ಅಂತ ಬರ್ತಾನೆ. ಈ ಎರಡೂ ದೃಶ್ಯಗಳು ಒಳಗಡೆ ಹಾಗೆ ಎಷ್ಟು ಇನ್ವಾಲ್ವ್ ಆಗಿ ಎಲ್ರಿಗೂ ಗೈಡ್ ಮಾಡಿಕೊಂಡು ನೀಟಾಗಿ, ಇಲ್ಲೇನು ಕ್ಯಾಪ್ ಹಾಕಿಲ್ಲ ಆತ, ಎಲ್ಲರ ಜೊತೆ ಆರಾಮಾಗಿ, ಯಾರಿಗೂ ಏನೂ ಅನುಮಾನ ಬರೋದಿಲ್ಲ. ಆ ರೀತಿನಲ್ಲಿ ಹೋಟೆಲ್ ಒಳಗಡೆ ಅಡುಗೆ ಸಹಾಯಕನಾಗಿ, ಮೇಲ್ವಿಚಾರಕನಾಗಿ ನೋಡ್ಕೋತಾ ಇರೋವಂಥದ್ದು ಕಾರ್ಕಳದ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ. ಹಾಗೆಯೇ ಒಳಗಡೆ ಬರ್ತಾನೆ, ಆರ್ಡರ್ ತಗೊಳ್ಳೋದಕ್ಕೆ ಬರ್ತಾನೆ. ಆ ಎರಡೂ ದೃಶ್ಯಗಳ CCTV ದೃಶ್ಯಗಳು ಲಭ್ಯವಾಗಿದೆ. ಇದರಲ್ಲಿ ಭಾಳ ಭಾಳ ನಾರ್ಮಲ್ ಅಂತ ಅನ್ಸುತ್ತೆ, ಏನೂ ಗೊತ್ತಾಗೋದಿಲ್ಲ ಬೇರೆ ವ್ಯಕ್ತಿಗಳಿಗೂ, ಈತನಿಗೂ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಏನೂ ಕ್ರಿಮಿನಲ್ ವಿಚಾರಗಳು ಕಾಣೋದಿಲ್ಲ. ಆದರೆ ಈತನ ತಲೆಯಲ್ಲಿ ಕ್ರಿಮಿನಲ್ ವಿಚಾರಗಳಿತ್ತು ಆ ಸಂದರ್ಭದಲ್ಲಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆದಿತ್ಯರಾವ್ ಎಂಬವನು ಶನಿವಾರ ಸಂಜೆ ನಮ್ಮಲ್ಲಿ 7 ಗಂಟೆಗೆ ಕೆಲಸಕ್ಕೆ ಆಧಾರ್ ಕಾರ್ಡ್ ಸಮೇತ ಆಧಾರ್ ಕಾರ್ಡ್ ತಗೊಂಡು ಅವನಿಗೆ ಕೆಲಸ ಕೊಟ್ಟಿದ್ದೇವೆ. ಮತ್ತು ಸಂಡೇ ಒಂದು ಕೆಲಸ ಮಾಡಿ ಮಂಡೇ ಬೆಳಗ್ಗೆ 4 ಗಂಟೆಗೆ ಹೋಗಿದ್ದಾನೆ. ಶನಿವಾರ ಸಂಜೆ ಮಧ್ಯಾಹ್ನ ಬಂದು ಅವನು ಕೆಲಸ ಕೇಳಿ ಎಲ್ಲ ಹೋಗಿದ್ದ. ಶನಿವಾರ 7 ಗಂಟೆಗೆ ಅವನು ಬ್ಯಾಗ್ ಸಮೇತ ಬಂದು ನಮ್ಮ ಸ್ಟಾಪ್ ರೂಮಲ್ಲಿ ಶನಿವಾರ ನೈಟು ಮತ್ತು ಸಂಡೇ ನೈಟ್ ಇದ್ದು ಮಂಡೇ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿದ್ದಾನೆ ಬ್ಯಾಗ್ ಸಮೇತ. ಆದಿತ್ಯರಾವ್ ಎಂಬವನು ಶನಿವಾರ ಸಂಜೆ ನಮ್ಮಲ್ಲಿ 7 ಗಂಟೆಗೆ ಕೆಲಸಕ್ಕೆ ಆಧಾರ್ ಕಾರ್ಡ್ ಸಮೇತ ಆಧಾರ್ ಕಾರ್ಡ್ ತೊಗೊಂಡು ಅವನಿಗೆ ಕೆಲಸ ಕೊಟ್ಟಿದ್ದೇವೆ. ಮತ್ತು ಸಂಡೇ ಒಂದು ಕೆಲಸ ಮಾಡಿ ಮಂಡೇ ಬೆಳಗ್ಗೆ 4 ಗಂಟೆಗೆ ಹೋಗಿದ್ದಾನೆ. ಶನಿವಾರ ಸಂಜೆ ಮಧ್ಯಾಹ್ನ ಬಂದು ಅವನು ಕೆಲಸ ಕೇಳಿ ಎಲ್ಲ ಹೋಗಿದ್ದ. ಶನಿವಾರ 7 ಗಂಟೆಗೆ ಅವನು ಬ್ಯಾಗ್ ಸಮೇತ ಬಂದು ನಮ್ಮ ಸ್ಟಾಪ್ ರೂಮಲ್ಲಿ ಶನಿವಾರ ನೈಟು ಮತ್ತು ಸಂಡೇ ನೈಟ್ ಇದ್ದು ಮಂಡೇ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿದ್ದಾನೆ ಬ್ಯಾಗ್ ಸಮೇತ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿನಿಂದ. ಕಿಶನ್ ಶೆಟ್ಟಿ, ಇದನ್ನ ನೋಡ್ತಾ ಇದ್ರೆ ನಾರ್ಮಲ್ ಅಂತ ಹೇಳ್ಬೇಕು, ಅಬ್ನಾರ್ಮಲ್ ಅಂತ ಹೇಳ್ಬೇಕು ಅಂತ ಗೊತ್ತಾಗಲ್ಲ. CCTV ಫುಟೇಜ್ ನ ನೋಡಿದ್ರೆ ಇಟ್ ಲುಕ್ಸ್ ವೆರಿ ವೆರಿ ನಾರ್ಮಲ್. ಆತ ಆರಾಮಾಗಿ ಬರ್ತಾನೆ, ಓಡಾಡ್ತಾನೆ, ಏನು ಹೋಟೆಲ್ ಮೇಲ್ವಿಚಾರಕನಾಗಿ ಕೆಲಸಕ್ಕೆ ಜಾಯಿನ್ ಆಗಿದ್ದಾನೆ. ಆದರೆ ಮಾಡಿರ್ತಕ್ಕಂಥ ಕೃತ್ಯ ನೋಡಿದ್ರೆ ಅದು ಇನ್ನೂ ಕೂಡ ಪ್ರೂವ್ ಆಗಬೇಕಾಗಿದೆ. ಸ್ಟಿಲ್ ಆತ ಕ್ರಿಮಿನಲ್ ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಆತ ಮಾಡಿರ್ತಕ್ಕಂಥ ಕೃತ್ಯ ಅಷ್ಟು ಡೇಂಜರಸ್ ಆಗಿದೆ. ಇನ್ನೂ ಏನೆಲ್ಲ ಅವತಾರಗಳಿದೆ ಆದಿತ್ಯ ರಾವ್? ಶ್ರೀಲಕ್ಷ್ಮಿ, ಕಳೆದ 3 ದಿನಗಳಿಂದ ಇಡೀ ಕರ್ನಾಟಕದ ನಿದ್ದೆಗೆಡಿಸಿದಂಥ ಒಬ್ಬ ಆರೋಪಿ ತಾನು ಕೃತ್ಯ ಮಾಡುವ ದಿನದಂದು ಹೇಗೆ ನಿದ್ದೆಗೆಟ್ಟ ಅನ್ನೋದು CCTV ಕ್ಯಾಮೆರಾದ ಫುಟೇಜ್ಗಳಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರವಾಗಿರುವಂಥದ್ದು. ಇದರ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಜನವರಿ 13ರ ತನಕ ಮಂಗಳೂರಿನ ಬಲ್ಮಠದಲ್ಲಿ ಆತ ಕೆಲಸವನ್ನು ಮಾಡಿಕೊಂಡಿದ್ದ. ಕಾರ್ಕಳದ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ಜನವರಿ 18ಕ್ಕೆ ಆತ ಕೆಲಸಕ್ಕೆ ಸೇರಿರುವಂಥದ್ದು. ಜನವರಿ 20ಕ್ಕೆ ಮಂಗಳೂರಲ್ಲಿ ಬಾಂಬ್ ಸ್ಫೋಟ ಮಾಡೋಕ್ಕೆ ಆತ ಒಂದು ತಯಾರಾಗಿರುವಂಥದ್ದು ಮತ್ತು ಕೃತ್ಯಕ್ಕೆ ಮುಂದಾಗಿರುವಂಥದ್ದು. ಈ ಕಡೆಯ 3 ದಿನಗಳ ಕಾಲ ಆತ ಕಾರ್ಕಳದ ಕಿಂಗ್ಸ್ ಕೋರ್ಟಲ್ಲಿ ಉಳ್ಕೊಳ್ತಾನೆ. ಆತನ ಮೇಯ್ನ್ ಪ್ಲ್ಯಾನ್ ಇದ್ದಂಥದ್ದು, ಹೋಟೆಲ್ಗಳಲ್ಲಿ ನಾನು ಕೆಲಸ ಮಾಡಿದರೆ ಊಟ ಫ್ರೀಯಾಗಿ ಸಿಗುತ್ತೆ, ವಸತಿ ಫ್ರೀಯಾಗಿ ಸಿಗುತ್ತೆ, ಹಾಗಾಗಿ ನನ್ನ ಮೇಲೆ ಯಾರಿಗೂ ಕೂಡ ಡೌಟ್ ಬರಲ್ಲ, ನಾನು ಹೋಟೆಲಲ್ಲಿ ಇದ್ಕೊಂಡೇ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಬಹುದು ಎಂಬ ಯೋಚನೆಯನ್ನು ಮಾಡ್ತಾನೆ. ಹಾಗಾಗಿ ನೇರವಾಗಿ ಮಂಗಳೂರಿಂದ ಜನವರಿ 18ಕ್ಕೆ ಕಾರ್ಕಳದ ಕಿಂಗ್ಸ್ ಕೋರ್ಟ್ಗೆ ಆತ ಹೋಗ್ತಾನೆ. ಅಲ್ಲಿ ವೆಯ್ಟರ್ ಆಗಿ ಕೆಲಸಕ್ಕೆ ಸೇರ್ತಾನೆ. ಯಾಕಂದರೆ ಮಂಗಳೂರಲ್ಲಿ ಬಿಲ್ಲಿಂಗ್ ಸೆಕ್ಷನ್ನಲ್ಲಿ ಆತ ಇದ್ದ, ಕ್ಯಾಶಿಯರ್ ಆಗಿ ಆತ ಕೆಲಸವನ್ನು ಮಾಡ್ತಾ ಇದ್ದ. ಕಡೆಯ ದಿನಗಳಲ್ಲಿ ಆತ ವೆಯ್ಟರ್ ಆಗಿ ಅಲ್ಲಿ ಕೆಲಸವನ್ನು ಮಾಡ್ತಾನೆ. ಆತನ ಈ 3 ದಿನಗಳ ವಿಡಿಯೋವನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಆತೊಬ್ಬ ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿ, ತನ್ನ ದೊಡ್ಡ ಕೃತ್ಯವನ್ನು ಮಾಡೋಕ್ಕೆ ಅಥವಾ ದೊಡ್ಡ ವಿಧ್ವಂಸಕ ಕೃತ್ಯವನ್ನು ಮಾಡೋಕ್ಕೆ ಯಾವ ರೀತಿಯಾಗಿ ಆತ ಪ್ರಿಪೇರ್ ಆಗಿದ್ದ ಅನ್ನೋದು ಆ ವಿಡಿಯೋಗಳಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ನಾರ್ಮಲ್ ಆಗಿ ವೆಯ್ಟರ್ ಆಗಿ ತಾರೆ ಇರ್ತಾನೆ, ಯಾವಾಗಲೂ ಒಂದು ಬ್ಯಾಗ್ ಆತನ ಬೆನ್ನ ಹಿಂದೆ ಇರುತ್ತೆ.
ಆಗುತ್ತೆ. ಇನ್ನಷ್ಟು ಪ್ರಮುಖವಾದ ವಿಚಾರ ಏನಂದ್ರೆ ಜನವರಿ 20ರ ಮಧ್ಯರಾತ್ರಿಯ ತನಕ ಅಂದ್ರೆ ಸುಮಾರು ಮುಂಜಾನೆ 4 ಗಂಟೆ ತನಕ ಆತ ಮಲಗಲೇ ಇಲ್ಲ, ಮೈ ಮೇಲೆ ಕೇವಲ ಒಂದು ಶರ್ಟ್ ಕೂಡ ಇಲ್ಲದೆ ಇಡೀ ರಾತ್ರಿ ಅಂಗಳದಲ್ಲಿ ಆತ ಓಡಾಡ್ಕೊಡ್ತಿರ್ತಾನೆ. ಯಾವೆಲ್ಲ ಪ್ಲಾನ್ ಮಾಡಬೇಕು, ಹೇಗೆ ಬಾಂಬ್ ಅನ್ನ ಉಡಾಯಿಸಬೇಕು, ಕಾರ್ಕಳದಿಂದ ಮಂಗಳೂರಿಗೆ ಹೋಗ್ಬೇಕು, ಮಂಗಳೂರಿಂದ ಬಸ್ಪೆಗೆ ಹೇಗೆ ಹೋಗ್ಬೇಕು, ಬಸ್ಪೆಯಿಂದ ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಬಾಂಬ್ ಅನ್ನಿಟ್ಟು ಯಾವ ರೀತಿಯಾಗಿ ಎಸ್ಕೇಪ್ ಆಗ್ಬೇಕು, ತಾನು ಯಾರಿಗೂ ಗೊತ್ತಾಗದಂತೆ ಪೊಲೀಸರ ಕಣ್ ತಪ್ಪಿಸಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಬೇಕು ಅನ್ನೋದನ್ನ ಇಡೀ ರಾತ್ರಿ ಆತ ಯೋಚನೆ ಮಾಡ್ತಾನೆ. ಅದರ ಹಿನ್ನೆಲೆಯಲ್ಲಿ ನಮ್ಗೆ ಆ ವಿಡಿಯೋ ಕೂಡ ಒಂದು ಸಾಕ್ಷ್ಯ ಸಿಗುತ್ತೆ. ಆ ರಾತ್ರಿಯ ವಿಡಿಯೋ ಏನಿದೆ ಅದು ಆತನ ಮನಸ್ಥಿತಿಯನ್ನು ನಮ್ಗೆ ಸ್ಪಷ್ಟವಾಗಿ ಎದುರಿಡುತ್ತೆ. ಒಬ್ಬ ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿ ದೊಡ್ಡ ಕೃತ್ಯವನ್ನು ಮಾಡೋಕೆ ಅಥವಾ ದೊಡ್ಡ ವಿಧ್ವಂಸಕ ಕೃತ್ಯವನ್ನು ಮಾಡೋಕೆ ಮುಂದಾದಂತಹ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಆ ಹೋಟ್ಲಲ್ಲಿ ಆ ವಿಡಿಯೋದಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇದನ್ನು ನೋಡಿದಂತಹ ಸ್ವತಃ ಕಾರ್ಕಳದ ಕಿಂಗ್ಸ್ ಕೋರ್ಟ್ ಹೋಟೆಲ್ನವರೇ ಆಶ್ಚರ್ಯಗೊಂಡಿದ್ದಾರೆ. ಈಗ ಸದ್ಯ ಅವರೇ ವಿಡಿಯೋವನ್ನ ಬಿಡುಗಡೆ ಮಾಡಿರುವಂತದ್ದು. ಈತನ ಮನಸ್ಥಿತಿಯ ಬಗ್ಗೆ ವೈದ್ಯರ ಬಳಿ ತಪಾಸಣೆ ಮಾಡಬೇಕು ಅಥವಾ ಈ ರೀತಿಯ ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿ ಯಾವ ರೀತಿಯಾಗಿ ಎಲ್ಲ ಪ್ಲಾನ್ ಮಾಡ್ತಾನೆ, ಆತನ ದುರುದ್ದೇಶಗಳು ಏನಿತ್ತು, ವಿಧ್ವಂಸದ ಕೃತ್ಯ ಮೂಲಕ ಮತ್ತೊಬ್ಬ ಭಯೋತ್ಪಾದಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ್ದಾನ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ CCTVಗಳ ಆಧಾರವನ್ನು ಇಟ್ಕೊಂಡು ಪೊಲೀಸರು ಮತ್ತಷ್ಟು ತನಿಖೆಯನ್ನ ಜಾಸ್ತಿಗೊಳಿಸಿದ್ದಾರೆ. ವೈದ್ಯರ ಸಲಹೆಯನ್ನು ಕೂಡ ಕೇಳ್ತಿದ್ದಾರೆ, ಯಾಕೆ ಈ ರೀತಿಯಾಗಿ ಆಡ್ತಾ ಇದ್ದಾನೆ, ಮತ್ತೆ ಆತನ ಸಂಚಿ ಏನಿತ್ತು, ಮತ್ತು ಈ ರೀತಿಯ ಮನಸ್ಥಿತಿ ಯಾಕಾಗಿ ಬರುತ್ತೆ ಅನ್ನೋದನ್ನ ವೈದ್ಯರ ಮೂಲಕ ಕೂಡ ಸಲಹೆಯನ್ನ ಸದ್ಯ ಮಂಗಳೂರು ಪೊಲೀಸರು ಕೇಳಿರುವಂತದ್ದು. ಶ್ರೀಲಕ್ಷ್ಮಿ, ಕಿಶನ್ ಶೆಟ್ಟಿ, ಏನು ಉದ್ದೇಶ, ಯಾತಕ್ಕೋಸ್ಕರ, ಯಾವ ಉದ್ದೇಶದಿಂದ ಆತ ಈ ತರ ಎಲ್ಲ ಮಾಡಿದಂತೆ, ಮಂಗಳೂರು ಏರ್ಪೋರ್ಟ್ ಅಲ್ಲಿ ಬಾಂಬ್ ಇಡಬೇಕು ಅಂತ ಆತನಿಗೆ ಯಾತಕ್ಕೋಸ್ಕರ ಅನ್ನಿಸ್ತು ಅನ್ನುವಂಥದ್ದು ಪೊಲೀಸರ ತನಿಖೆ ಸಂದರ್ಭದಲ್ಲಿ ಏನ್ ಹೇಳಿದ ಅನಿತ, ಮತ್ತು ಹೀಗೆ ಬಿಟ್ಟಿದ್ದಿದ್ರೆ ಆತನನ್ನ ಇನ್ನಷ್ಟು ವಿಧ್ವಂಸಕ ಕೃತ್ಯಗಳನ್ನ ಏನಾದರೂ ಮಾಡೋ ಪ್ಲಾನ್ ಇತ್ತ? ಮಂಗಳೂರು ಪೊಲೀಸ್ ಕಮಿಷನರ್ ಈಗ 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಇಡೀ ವಿವರವಾದ ಕೊಟ್ಟಿದ್ದಾರೆ. ಆತನ ಮುಖ್ಯ ಉದ್ದೇಶ ಇರುವಂತದ್ದು ಏರ್ಪೋರ್ಟ್ಗೆ ದಾಳಿ ಮಾಡುವಂಥದ್ದು. ಯಾಕಂದ್ರೆ ಸುಮಾರು 15 ವರ್ಷಗಳಲ್ಲಿ 18 ಕೆಲಸವನ್ನ ಆತ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿಕೊಂಡಿದ್ದ, ಪ್ರಮುಖವಾಗಿ ಏರ್ಪೋರ್ಟ್ನಲ್ಲಿ ಆತನಿಗೆ ಕೆಲಸ ಸಿಗಬೇಕು ಅನ್ನೋದು ಆತನ ಉದ್ದೇಶವಾಗಿತ್ತು. ಯಾಕೆಂದರೆ ಬೇರೆ ಕಡೆಗಳಲ್ಲಿ ಸೆಕ್ಯೂರಿಟಿ ಗಾರ್ಡಲ್ಲಿ ಕೆಲಸ ಸಿಕ್ಕಿದ್ರೆ ಒಂದು 10-15 ಸಾವಿರ ಸಂಬಳ ಸಿಗ್ಬೋದು, ಆದರೆ ಏರ್ಪೋರ್ಟಲ್ಲಿ ಭದ್ರತೆಗೆ ನಿಯೋಜನೆಗೊಂಡ್ರೆ ಸುಮಾರು 25 ಸಾವಿರ ಸಂಬಳ ಸಿಗುತ್ತೆ. ಹಾಗಾಗಿ ಬೆಂಗಳೂರಿನ ಏರ್ಪೋರ್ಟಿಗೆ ಹೋಗಿ ಅಲ್ಲಿ ಕೆಲಸವನ್ನು ಕೇಳಿದ್ದ. ಆದರೆ ಅಲ್ಲಿ ಅಧಿಕಾರಿಗಳು ಆತನನ್ನು ಪ್ರಶ್ನೆ ಮಾಡಿದರು, ಇಷ್ಟು ಒಳ್ಳೆ ಕ್ವಾಲಿಫೈಡ್ ಆಗಿ BE ಇಂಜಿನಿಯರಿಂಗ್ ಮಾಡಿ MBA ಪದವೀಧರನಾಗಿ ಯಾಕೆ ನೀನು ಸೆಕ್ಯೂರಿಟಿ ಗಾರ್ಡ್ನಲ್ಲಿ ಕೆಲಸಕ್ಕೆ ಮಾಡ್ತಾ ಇದ್ದೀ, ಯಾಕೆ ಇದಕ್ಕೆ ಅರ್ಜಿ ಹಾಕಿದ್ದೀ ಅಂತ ಕೇಳಿದಾಗ ಅಲ್ಲಿಗೂ ಅವರಿಗೆ ಮನಸ್ತಾಪ ಬಂತು, ಮತ್ತೆ ಏರ್ಪೋರ್ಟ್ನ ಅಧಿಕಾರಿಗಳಿಗೂ ಈತನ ವಿರುದ್ಧ ಒಂದು ಸಂಶಯ ಬಂತು. ಹಾಗಾಗಿ ಅವರು ಅಲ್ಲಿ ಕೆಲಸವನ್ನ ಕೊಟ್ಟಿಲ್ಲ. ಇದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಪ್ರತೀಕಾರಕ್ಕಾಗಿ ಆತ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನೋದು ನಿನ್ನೆ ರಾತ್ರಿ ಇಡೀ ವಿಚಾರಣೆಯಲ್ಲಿ ಪೊಲೀಸರ ಮುಂದೆ ಹೇಳಿರುವಂಥದ್ದು. ನನ್ನ ಉದ್ದೇಶ ಕೇವಲ ಪ್ರತೀಕಾರವಾಗಿತ್ತು, ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಹಾಗಾಗಿ ನನಗೆ ಪಕ್ಕನೆ ಹೊಳೆದಂಥದ್ದು ಮಂಗಳೂರು, ಮಂಗಳೂರಿನ ಏರ್ಪೋರ್ಟಲ್ಲಿ ಏನಾದರೂ ಮಾಡಿದರೆ ನನ್ನ ಪ್ರತೀಕಾರ ಈಡೇರುತ್ತೆ ಎಂಬ ಭಾವನೆಯಿಂದ ಆತ ಮಂಗಳೂರಲ್ಲಿ ಬಾಂಬ್ ಇಟ್ಟಿರುವಂಥದ್ದು. ಈ ಬಾಂಬ್ಗೆ ಕೂಡ ಹಲವಾರು ಕಚ್ಚಾ ವಸ್ತುಗಳನ್ನು ಆತ ತಯಾರಿಸಿದ. ಯೂಟ್ಯೂಬ್ಗಳಲ್ಲಿ ಹೇಗೆ ಬಾಂಬ್ ಅನ್ನ ತಯಾರಿಸೋದು, ಮತ್ತೆ ಆತ ಇಂಜಿನಿಯರಿಂಗ್ ಪದವೀಧರ ಆಗಿರೋಕ್ಕಾಗಿ ಹಲವಾರು ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಬಾಂಬ್ ಅನ್ನ ರೆಡಿ ಮಾಡಿದ. ಆದರೆ ದೇವರ ದಯದಿಂದ ಆತನ ಪ್ಲಾನ್ ವಿಫಲವಾಗಿದೆ. ಪೊಲೀಸರ ಮತ್ತು CSF ಯೋಧರ ಒಂದು ಕ್ಷಿಪ್ರ ಕಾರ್ಯಾಚರಣೆಯಿಂದ ಮಂಗಳೂರು ಅತಿ ದೊಡ್ಡ ಅನಾಹುತದಿಂದ ಸದ್ಯ ಹೊರಬಂದಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್. ಎಂಬವನು ಶನಿವಾರ ಸಂಜೆ ನಮ್ಮಲ್ಲಿ 7 ಗಂಟೆಗೆ ಕೆಲಸಕ್ಕೆ ಆಧಾರ್ ಕಾರ್ಡ್ ಸಮೇತ ಆಧಾರ್ ಕಾರ್ಡ್ ತೊಗೊಂಡು ಅವನಿಗೆ ಕೆಲಸ ಕೊಟ್ಟಿದ್ದೇವೆ, ಮತ್ತು ಸಂಡೇ ಒಂದು ಕೆಲಸ ಮಾಡಿ ಮಂಡೇ ಬೆಳಗ್ಗೆ 4 ಗಂಟೆಗೆ ಹೋಗಿದ್ದಾನೆ. ಶನಿವಾರ ಸಂಜೆ ಮಧ್ಯಾಹ್ನ ಬಂದು ಅವನು ಕೆಲಸ ಕೇಳಿ ಎಲ್ಲ ಹೋಗಿದ್ದ. ಶನಿವಾರ 7 ಗಂಟೆಗೆ ಅವನು ಬ್ಯಾಗು ಸಮೇತ ಬಂದು ನಮ್ಮ ಸ್ಟಾಪ್ ರೂಮಲ್ಲಿ ಶನಿವಾರ ನೈಟು ಮತ್ತು ಸಂಡೇ ನೈಟ್ ಇದ್ದು ಸಂಡೇ ಮಂಡೇ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿದ್ದಾನೆ ಬ್ಯಾಗಿ ಸಮೇತ. ವೆಲ್ಕಮ್ ಬ್ಯಾಕ್. ಈ ಕಾರ್ಕಳದ ಕಿಂಗ್ಸ್ ಕೋರ್ಟ್ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಅಶೋಕ್ ಶೆಟ್ಟಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಈ ವ್ಯಕ್ತಿಯನ್ನ ನೀವೇನಾದರೂ ನೋಡಿದ್ರ, ಯಾವ ರೀತಿನಲ್ಲಿ ಈತ ವರ್ತಿಸ್ತಾ ಇದ್ದ, ನಿಮ್ಮ ಹೋಟೆಲ್ಗೆ ಬಂದ ಮೇಲೆ ಈತನನ್ನ ಗಮನಿಸಿದ್ರ ನೀವು? ಇಲ್ಲ ಮೇಡಮ್, ನಾವು ಅವನಿಗೆ, ಅವನು ಇಲ್ಲಿ ಶನಿವಾರ ಒಂದು ಮಧ್ಯಾಹ್ನ ಬಂದು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಕೆಲಸ ಕೇಳಿಕ್ಕೆ ಬಂದಂತ. ಅವನು ಓಕೆ ಕೆಲಸ ಕೇಳಿ ಮ್ಯಾನೇಜರ್ ಹತ್ರ ಮಾತಾಡಿ ಅವನ್ದೆಲ್ಲ ಅವ್ರು ಎನ್ಕ್ವೈರಿ ಮಾಡಿದ್ರು, ನೀನು ಎಲ್ಲಿ ಕೆಲಸ ಮಾಡಿದ್ಯಾ, ಏನು ಏನ್ ಕೆಲಸ ಮಾಡ್ತೀಯಾ ಎಲ್ಲ ಎನ್ಕ್ವೈರಿ ಮಾಡಿದಾರೆ. ಅವನು ಕಡೆಗೆ ಮಾಡಿ ಆಮೇಲೆ ಹೇಳಿದಂತೆ, ನೀನು ಅದೇ ವೇಟ್ ಮಾಡು ಅಂದು. ವೇಟ್ ಮಾಡಿದ್ರೆ ಇಲ್ಲ, ಆಧಾರ್ ಕಾರ್ಡ್ ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕಂತೇಳಿ ಆಧಾರ್ ಕಾರ್ಡ್ ಫಸ್ಟ್ ತಂದ ಮೇಲೆ ನಿಮ್ಗೆ ಕೆಲಸ ಅಂತ. ಆಮೇಲೆ ಅವನಿಗೆ ತಂದು 7:00 ಬಂದು ಆಧಾರ್ ಕಾರ್ಡ್ ಅವ್ನ ಬ್ಯಾಗ್ ಎಲ್ಲ ತಂದ್ರು. ಬ್ಯಾಗ್ ಸಮೇತ ತಂದ ಮೇಲೆ ಮತ್ತೆ ಒಬ್ಬನ ವರ್ಕರ್ ಕಳಿಸಿ ಅವ್ನು ಸ್ಟಾಪ್ ರೂಮ್ ಮುಂದೆ ಕಳಿಸಿದ್ರು.
ಕಾಪು ಅವನಿಗೆ ಎರಡು ಬ್ಯಾಗ್ ಇತ್ತು. ಕಡೆಗೆ ಅವನು ಡ್ಯೂಟಿಗೆ ತಾಗಿದ ಏಳು ಗಂಟೆಗೆ, ಸಂಜೆ ಏಳು ಗಂಟೆಯಿಂದ ಶನಿವಾರ ಒಂದು 11:30 ಮತ್ತೆ ಡ್ಯೂಟಿ ಮಾಡಿದ. ಅವಾಗ ತಿರ್ಗಾ ಮತ್ತೆ ಸಂಡೇ ಮಾರ್ನಿಂಗ್ 9:00 ಬಂದು ಮತ್ತೆ 3:00 ವರೆಗೆ ಮಾಡಿ ಮತ್ತೆ ಸಂಜೆ 6:00 ಇಂದ 11:30 ಮತ್ತೆ ಮಾಡಿದ್ದಾನೆ. ಮಂಡೇ ಸುಮಾರು 4 ಗಂಟೆಗೆ ಬೆಳಿಗ್ಗೆ ನಮ್ಮ ಸಿಸಿ ಕ್ಯಾಮ್ರಾ ಸದ್ದು ನೋಡಿ 4 ಗಂಟೆಗೆ ಅವನು ಬ್ಯಾಗ್ ಇದ್ದಿದ್ದೆಲ್ಲ ತಗೊಂಡು ಏನು ಹೇಳಲಿಲ್ಲ, ಇಲ್ಲ ಹಂಗೆ ಹೋಗಿದ್ದಾನೆ. ಸಿಕ್ತು ಊಟ ಸಿಕ್ತು, ಪ್ಲಾನ್ ಮಾಡ್ಕೊಂಡು ಓಡಾಡ್ಕೊಂಡು ಇದ್ದಾನೆ. ಇಲ್ಲಂದ್ರೆ ನಮ್ಮಲ್ಲಿ ಸಂಡೆ ಅಂದ್ರೆ ಸ್ವಲ್ಪ ಸ್ಟಾಪ್ಗೆಲ್ಲ ಒಂದು ನಾನ್ ವೆಜ್ ಮಾಡಿರ್ತೇವೆ. ನಾನು ಇಲ್ಲ, ನಾನ್ ವೆಜ್ ತಿನ್ನಲ್ಲ, ನಾನು ಹೇಳಿದ್ದೇನೆ ವೆಜ್ ಅಂತಂದ. ಅವರಿಗೆ ವೆಜ್ ಊಟ ಮಾಡಿದ್ದಾನೆ. ಓಕೆ, ಅಂದ್ರೆ ಯಾರಿಗೂ ಏನು ಅನುಮಾನ ಬರ್ಲಿಲ್ವಾ ಈ ವ್ಯಕ್ತಿ? ಯಾರಿಗೂ ಅನುಮಾನ ಬಂದಿಲ್ಲ. ನಿಮ್ಮ ಮ್ಯಾನೇಜರ್ಗೆ ಏನು ಅಂದ್ರೆ ಈತನ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆಲ್ಲ ನೋಡಿ ಈತ ಯಾಕೆ ಈ ರೀತಿ ವೈಟರ್ ಕೆಲ್ಸಕ್ಕೆ ಬರ್ತಾನೆ ಆ ರೀತಿ ಏನು ಡೌಟ್ ಬರ್ಲಿಲ್ವಾ? ಇಲ್ಲ, ಅವ್ರಿಗೇನ್ ಡೌಟ್ ಬಂದಿಲ್ಲ. ನಮ್ಮಲ್ಲಿ ಒಂದು ಕೆಲಸಕ್ಕೆ ಕೇಳ್ತಾ ಬರ್ತಾ ಇರಲ್ಲ. ನಮ್ಗೆ ಒಂದು ಅದರಲ್ಲಿ ಲೋಕಲ್ ಇಲ್ಲ ಮಣಿಪಾಲ್ ಅಡ್ರೆಸ್ ಇದೆಯಲ್ಲ, ಹಿಂಗಾಗಿ ನಾವು ಅವನಿಗೆ ನಾವು ಅಷ್ಟೊಂದು ಇದು ಮಾಡಲಿಲ್ಲ. ಬರ್ತಾ ಇರ್ತಾರೆ ಇಂಥವ್ರೆಲ್ಲ, ಜನ ಸಿಕ್ಕಾಪಟ್ಟಿಗೆ ಬರ್ತಾ ಇರ್ತಾರೆ, ಮಾಡ್ತಾರೆ 1 ತಿಂಗಳು ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ. ಕೆಲವರು ಅನುಕೂಲ ಆದ್ರೆ ನಿಲ್ತಾರೆ, ಕೆಲವ್ ಬಂದು ಆ ಕಡೆ ಕಡೆ ಹೋಗ್ತಾ ಇರ್ತಾರಲ್ಲ, ಹಂಗೆ ನಾವು ಅಷ್ಟು ಕೆಲಸ ಮಾಡಲ್ಲ ಅವ್ರು. ಈ ತುಳು ಕನ್ನಡ ಎರಡು ಭಾಷೆನಲ್ಲಿ ಮಾತನಾಡ್ತಾ ಇದ್ನ ಆಯ್ತಾ? ನಮ್ಮ ಹತ್ರ ತುಳು ಮಾತಾಡಿತವ. ಸೊ ನೀವು ಅವನನ್ನ ನೋಡಿದ್ರಿ? ಹೇಗಿದ್ದ, ಹೇಗಿತ್ತು ಆತ? ವಿಕ್ಷಿಪ್ತ ಅಂತ ಅನ್ನಿಸ್ತಾ ಇದ್ನಾ ಅಥವಾ ನಾರ್ಮಲ್ ಅಂತ ಅನ್ನಿಸ್ತಿದ್ನಾ, ಹೇಗ್ ಅನ್ನಿಸ್ತಾ ಇತ್ತು? ನಾರ್ಮಲ್ ಇತ್ತು, ಅಷ್ಟು ರಫ್ ಏನು ಕಾಣಲಿಲ್ಲ. ಅವೆಲ್ಲ ಒಂದು ಇಲ್ಲಿ ವರ್ಕ್ ಮಾಡೋದು ನೋಡಿದ್ರೆ, ಇವೆಲ್ಲ ಸರ್ವಿಸ್ ಗಿವಿಸ್ ಮಾಡೋದು ನೋಡಿದ್ರೆ ಅಂತಂದ್ರೆ ಏನ ಅಷ್ಟು ಇದು ಕಾಣ್ತಾ ಇದ್ದಿಲ್ಲ. ಅಂದ್ರೆ ಸ್ವಭಾವದಲ್ಲಿ ತುಂಬಾ ಕೋಪದ ವ್ಯಕ್ತಿ, ತುಂಬಾ ರೂಡ್ ಆತರ ಏನಿಲ್ಲ. ಭಯಂಕರ ಒಂದು ಬಹಳ ಒಂದು ಪೇಷನ್ಸ್ ಇದ್ದ ಕೆಲಸ ಮಾಡ್ತಾ ಇದ್ದ. ಯಾರು ಯಾರು ಹೇಳಿದ್ರು ಒಂದು ಏನು ಕರೆಕ್ಟ್ ಒಂದು ಶಿಸ್ತಿನ ಸಿಕ್ಕಾಯ್ತು ಕೆಲಸ ಮಾಡ್ತಾ ಇದ್ದ. ಇದು ಒಂದು ಒಂದೂವರೆ ದಿನ ಅಷ್ಟೇ ನಮ್ಮಲ್ಲಿ ಅವನು. ರೈಟ್, ಥ್ಯಾಂಕ್ ಯು ಅಶೋಕ್ ಶೆಟ್ಟಿ ಅವರೇ ನ್ಯೂಸ್ 18 ಒಂದಿಗೆ ಮಾತನಾಡಿದಕ್ಕೆ. ಈ ಮಂಗಳೂರಿನ ಕುಡ್ಲಾ ಕ್ವಾಲಿಟಿ ಹೋಟೆಲ್ ಇದೆಯಲ್ಲ, ಇಲ್ಲಿ ಆದಿತ್ಯ ರಾವ್ 1 ತಿಂಗಳು ಕೆಲಸ ಮಾಡಿದ್ದ. ಆದಿತ್ಯನ ಬಗ್ಗೆ ಆ ಹೋಟೆಲ್ನ ಸಿಬ್ಬಂದಿ ಏನ್ ಹೇಳ್ತಾರೆ, ಎಷ್ಟು ದಿವಸ ಕೆಲಸ ಮಾಡಿದ್ರು, ಅವ್ನು ಯಾರ ಜೊತೆ ಜಾಸ್ತಿ ಮಾತನಾಡಿಲ್ಲ, ಹಾಗಾಗಿ ಹೆಚ್ಚು ಡೀಟೇಲ್ಸ್ ಇಲ್ಲ. ಆದ್ರೆ ಆ ಹೋಟೆಲ್ ಸಿಬ್ಬಂದಿ ಏನ್ ಹೇಳ್ತಾರೆ, ಆ ಹೋಟೆಲ್ ಸಿಬ್ಬಂದಿ ಜೊತೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಬಾಂಬರ್ ಆದಿತ್ಯ ರಾವ್ ಬಂಧನಾಗಿದ್ದಾನೆ. ಈತನ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ December 12 to January 13 ತನಕ ಮಂಗಳೂರಿನ ಬಲ್ಮಠದಲ್ಲಿರುವಂತಹ ಕುಡ್ಲಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಈತ ರಿಸೆಪ್ಷನ್ ವಿಭಾಗದಲ್ಲಿ December 12 ಬಂದು ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಈ ವೇಳೆ ಯಾರ ಜೊತೆನೂ ಆತ ಮಾತಾಡ್ತಿರ್ಲಿಲ್ಲ, ಸದಾ ಒಂದು ಬ್ಯಾಗ್ ಅನ್ನ ಇಟ್ಟು ಬರ್ತಾ ಇದ್ದ. 12 ಅಂದ್ರೆ January 12 ಕೆಲಸ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಕೆಲಸವನ್ನ ಬಿಟ್ಟು ಹೋಗ್ತೀನಿ ಅಂತ ಕೂಡ ಹೇಳಿರ್ಲಿಲ್ಲ. ಯಾಕೆಂದ್ರೆ ಇದನ್ನ ಹೋಟೆಲ್ನವರು ಕೂಡ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಿರ್ಲಿಲ್ಲ, ಯಾಕಂದ್ರೆ ಒಬ್ಬಂಟಿಯಾಗಿ ಇರ್ತಾ ಇದ್ದ, ಯಾರ ಜೊತೆನೂ ಕೂಡ ಮಾತಾಡ್ತಿರ್ಲಿಲ್ಲ. ಇದು ಆದಿತ್ಯ ರಾವ್ ಕೂತ್ಕೊಂಡಿದ್ದಂತಹ 1 ತಿಂಗಳು ಕೆಲಸ ಮಾಡ್ತಿದ್ದಂತಹ ಚೇಂಬರ್. ಹಾಗಾದ್ರೆ ಹೋಟೆಲ್ ಒಳಗೆ ಆದಿತ್ಯ ರಾವ್ ಹೇಗಿದ್ದ ಮತ್ತು ಆತನ ಕೆಲಸಗಳು ಹೇಗಿತ್ತು, ಇತರ ಸಹಪಾಠಿಗಳೊಂದಿಗೆ ಆತ ಏನ್ ಮಾಡ್ತಾ ಇದ್ದ ಎಂಬುದರ ಬಗ್ಗೆ ಮಾತಾಡೋಕೆ ಹೋಟೆಲ್ನ ಕಾರ್ಮಿಕರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಆದಿತ್ಯ ರಾವ್ನ ಬಂಧನಾಗಿರುವಂಥದ್ದು December 12 ಈ ಹೋಟೆಲ್ಗೆ ಕೆಲಸಕ್ಕೆ ಬಂದಿರುವಂಥದ್ದು ಯಾವ ರೀತಿಯಾಗಿದ್ರು ನಿಮ್ಮ ಜೊತೆ? ನಾನು ಹೋಟೆಲ್ ಕೆಲಸಕ್ಕೆ ಬರುವಾಗ ನಾವು ಆ ಟೈಮ್ನಲ್ಲಿ ಇರಲಿಲ್ಲ, ಅವರು ಮ್ಯಾನೇಜರ್ಗಳು ಅವ್ರು ಅಪಾಯಿಂಟ್ ಮಾಡಿಬಿಟ್ಟು ಬಿಟ್ಟಿದ್ರು. ಅಲ್ಲ, ಯಾವ ರೀತಿಯಾಗಿ ಇರ್ತಿದ್ರು ಬೇರೆ ಜೊತೆ, ಬೇರೆಯವ್ರ ಜೊತೆ ಮಾತಾಡ್ತಿದ್ರೆ? ಯಾರಲ್ಲಿ ಮಾತಾಡ್ತಿರ್ಲಿಲ್ಲ, ಮೋಸ್ಟ್ಲಿ ಯಾರಲ್ಲಿ ಮಾತಾಡಿದ್ರು ಅವರು, ಏನು ಅಂತ ಕೇಳಿದರೆ ಕ್ಯಾಶ್ ಕೊಟ್ಟರೆ ಕ್ಯಾಶ್ ಚೇಂಜ್ ಕೊಡೋದು ಅಷ್ಟೇ ಅವನದು ಕೆಲಸ ಅಷ್ಟೇ. ಮತ್ತು ಕಂಪ್ಯೂಟ್ರಲ್ಲಿ ಇರ್ತಿದ್ದ, ಕಂಪ್ಯೂಟ್ರ್ ಏನೋ ಸೆಟ್ಟಿಂಗ್ ಮಾಡಿಕೊಂಡು ಇರ್ತಿದ್ದ. ಈಗ 1 ತಿಂಗಳ ಟೈಮಲ್ಲಿ ಅವರು ಯಾವ ರೀತಿಯಾಗಿ ಇರ್ತಿದ್ರು ಮತ್ತು ಊಟ ಏನೆಲ್ಲ ಮಾಡ್ತಾಯಿದ್ರು? ಇದು ತರಕಾರಿ ಊಟ ಮಾಡ್ತಿದ್ರು, ತರಕಾರಿ ಊಟ ಮಾಡ್ತಿದ್ರು ಅವರು. ವೆಜ್ ರೆಸ್ಟೋರೆಂಟ್ ಇತ್ತು ನಮ್ಮದು, ಅದರಲ್ಲಿ ಹೋಗಿ ತರಕಾರಿ ಊಟ ಮಾಡ್ತಿದ್ರು. ಡೈಲಿ ಒಂದು ಕ್ಯಾಪನ್ನ ಹಾಕ್ತಾ ಇದ್ರು ಅಂತ ಹೇಳಿದ್ರು. ಹೋಗುವಾಗ ಬರುವಾಗ ಯಾವಾಗಲೂ ಕ್ಯಾಪ್ ಆಗ್ತಿದ್ದ, ಕ್ಯಾಪ್ ಆಗ್ತಿದ್ದ 23 ನಂಬರ್ ಅದೇ ಕ್ಯಾಪ್ ಆಗ್ತಿದ್ದ. ಬ್ಯಾಗ್ ಬಗ್ಗೆ ಏನು ಹೇಳ್ತೀರಿ? ಬ್ಯಾಗ್ ಬಗ್ಗೆ ಅವರು ಡೈಲಿ ಬ್ಯಾಗನ್ನು ತರ್ತಾ ಇದ್ದೀವಿ. ಬ್ಯಾಗ್ ಡೈಲಿ ತರ್ತಾರೆ, ತಗೊಂಡು ಹೋಗ್ತಾರೆ, ಅದನ್ನು ಯಾರಿಗೂ ಬಿಟ್ಟು ಕೊಡೋದಿಲ್ಲ ಅವರು. ಅದು ವಾಕಿಂಗ್ ಹೋದಾಗಲೂ ತಗೊಂಡು ಹೋಗ್ತಾರೆ, 11 ಗಂಟೆ ಡ್ಯೂಟಿ ಬರುವಾಗಲೂ ತಗೊಂಡು ಬರ್ತಾರೆ, 3 ಗಂಟೆ ಡ್ಯೂಟಿಯಿಂದ ಹೋಗುವಾಗಲೂ ತಗೊಂಡು ಹೋಗ್ತಾರೆ, ಮತ್ತೆ ರಾತ್ರಿ 11 ಗಂಟೆಗೆ ಹೋಗಲು ಅದು ಬ್ಯಾಗು ಬೆನ್ನ ಮೇಲೆ ಇರ್ತದೆ. ಅವನು ಸ್ನಾನ ಮಾಡೋಕೆ ಹೋಗಲು ಬ್ಯಾಗ್ ಕಾಣೋದಿಲ್ಲ ಅವನದು,
ಬ್ಯಾಗ್ ಕಾಣೋದಿಲ್ಲ. ಮತ್ತೆ ಇದು ಉಂಟು, ಯಾವುದು ಸಿಮ್ಮು ಮಾಡುವ ಜಿಮ್ ಮಾಡ್ತಾರಲ್ಲ ಡಂಬಲ್ಸ್, ಅದೆಲ್ಲ ಇತ್ತು ಅವನಲ್ಲಿ, ಕಬ್ಬಿಣದ್ದು ಅದರಲ್ಲಿ ಇತ್ತು. ಈಗ ರೂಮಲ್ಲಿ ಒಂದು ಪೌಡರ್ ಪತ್ತೆ ಆಗಿರುವಂಥದ್ದು, ನಿಮ್ಮ ಜೊತೆ ಏನು ಹೇಳಿದ್ರು ಪ್ರೋಟೀನ್ ಪೌಡರ್ ಅಂತ ಹೇಳಿದ್ರೆ? ಅದು ಜಿಮ್ಮಿಗೆ ಹೋಗುವಾಗ ಕೈಗೆ ಅಂತ ಗ್ರಿಪ್ ಸಿಗುವುದಿಲ್ಲ, ಬೆವರ್ಸಲ್ಲ, ಅದಕ್ಕೆ ಇದು ಮಾಡೋದು ಅಂತ ಹೇಳಿದರು. ಈ ಬಾಕ್ಸಿಂಗ್ ಎಲ್ಲ ಮಾಡುವಾಗ ಕೆಲವು ಪೌಡರ್ ಇದು ಮಾಡ್ತೀವಲ್ಲ, ನಾವು ಅದೇನು ತಿಳ್ಕೊಂಡಿದ್ದು ನಿಮಗೆ. ಈಗ ಪೊಲೀಸರು ಬಂದು ವಿಚಾರಣೆ ಮಾಡಿದಾಗ ಏನೆಲ್ಲ ಹೇಳಿದರು, ಪೊಲೀಸ್ ಏನೆಲ್ಲ ಮಾಹಿತಿಯನ್ನು ಪಡ್ಕೊಂಡ್ರು ಅಂತ? ಪೊಲೀಸರು ಮಾಹಿತಿ ಪಡೆದು ನಾನು ಡ್ಯೂಟಿಯಲ್ಲಿದ್ದೆ, ನಾನು ಸೆಕೆಂಡ್ ಫ್ಲೋರ್ ಡ್ಯೂಟಿಯಲ್ಲಿದ್ದೆ. ಪೊಲೀಸರು ಇಲ್ಲ ಆಫೀಸಿನಲ್ಲಿ ಮ್ಯಾನೇಜರ್ಗಳಲ್ಲಿ ಮಾಹಿತಿ ತಗೊಂಡೋಗಿದ್ದಾರೆ, ಅವ್ರು ಯಾವ ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಈಗ ಒಂದು ತಿಂಗಳು ಎಲ್ಲಿ ಇದ್ರಲ್ಲ, ಏನಾದರೂ ವ್ಯತ್ಯಾಸಗಳು ಕಾಣ್ತಾ ಇತ್ತು ಅವ್ರ ಫೋನಲ್ಲಿ ಜಾಸ್ತಿ ಯಾರ ಜೊತೆ ಮಾತಾಡೋದು? ಫೋನಲ್ಲಿ ಎಲ್ಲ ಎಜುಕೇಟೆಡ್ ಜನ, ಇಂಗ್ಲೀಷ್ನಲ್ಲೆಲ್ಲ ಮಾತಾಡ್ತಿದ್ರು. ಯಾರಲ್ಲಿ ಮಾತಾಡೋದು ನಮಗೆ ನಾವು ಅದರದ್ದು ವಿಷಯ ಇಲ್ಲಲ್ಲ, ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ, ಅದರಲ್ಲಿ ಇವನು ಒಬ್ಬರು ನಾವು ತಿಳ್ಕೊಂಡಾಗ ನಾನಿಲ್ಲಿ 10 ವರ್ಷ ಆಯ್ತು ಬಂದು, ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಹೋಟ್ಲೆಲ್ಲ, ಹಾಗೆ ಅದೇ ಲೆಕ್ಕದಲ್ಲಿ ನಾವು ಹಾಕಿದ್ದು. ಅದು ನಮ್ಮಲ್ಲಿ ಏನು ಕೇಳಲಿಲ್ಲ, ಅದು ಅವರವ್ರ ವೈಯಕ್ತಿಕ ವಿಷಯ, ಕ್ಯಾಪ್ ಹಾಕ್ತಾರೆ ಕ್ಯಾಪ್ ಹಾಕಿದ್ರೆ ನಮಗೇನು ಮಾಡೋಕ್ಕಾಗುತ್ತೆ, ಅದು ನಾವು ಕೇಳೋದಿಲ್ಲ. ಯಾವುದು ಇಷ್ಟು ದೊಡ್ಡ ಪ್ರಕರಣದ ಆರೋಪಿಯಾಗಿ ಈಗ ಬಂಧನ ಆಗಿರುವಂಥದ್ದು ಹೇಗೆ ಅನ್ನಿಸುತ್ತೆ? ಒಂದು ತಿಂಗಳು ನಿಮ್ಮ ಹೋಟ್ಲಲ್ಲೇ ಕೆಲಸಕ್ಕಿದ್ದವರು, ಯಾವ ರೀತಿಯಾಗಿ? ನನಗೆ ಏನಂದರೆ ಬೇಸರ ಆಗ್ತದೆ, ಅಂದರೆ ನಮ್ಮೊಟ್ಟಿಗೆ ಒಡನಾಡಿ ಆಗಿದ್ದು ಇಂಥ ಕೆಲಸ ಮಾಡಿದಿಲ್ಲ ಅಂತ ಒಂದು ಬೇಸರ ಇರ್ತದೆ, ಮತ್ತೆ ನಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ ಅಷ್ಟೇ. ಅವ್ರ ಮನೆ ಎಲ್ಲಿತ್ತು, ಫ್ಯಾಮಿಲಿ ಅವರ ಬಗ್ಗೆ ಏನಾದರೂ ಹೇಳಿದ್ರ ನಿಮ್ಗೆ? ಇಲ್ಲ ಇಲ್ಲ, ಫ್ಯಾಮಿಲಿ ಅವರ ಮನೆ ಅವರ ತಂದೆಗೆ ಹುಷಾರಿಲ್ಲ ಅಂತ ಏನು ಹೇಳಿದ್ರು ಮ್ಯಾನೇಜರಲ್ಲಿ, ಏನು ತರ ಇದ್ದಿ ಅಂತ ಕೇಳುವಾಗ ತಂದೆಯವರಿಗೆ ಹುಷಾರಿಲ್ಲ, ಹಾಗೆ ಸ್ವಲ್ಪ ಬೇಸರದಲ್ಲಿದ್ದೆ ಅಂತ ಹೇಳಿದರು. ಮತ್ತೆ ಅದರಲ್ಲಿ ಖಿನ್ನತೆ ಆಗಿರ್ಬೋದು ಅಂತ ಎನಿಸಿದ್ರು ಅವರು. ಎಲ್ಲಿ ಅವರು ಏನಾದರೂ ಹೇಳಿದ್ರು? ಯಾವ ಉಡುಪಿಯಿಂದ ಅಡ್ರೆಸ್ ಕೊಟ್ಟಿದ್ದಾರೆ, ಉಡುಪಿ ಅಂತ. ಅತಿ ದೊಡ್ಡ ಪ್ರಕರಣದಲ್ಲಿ ಆದಿತ್ಯ ರಾವ್ ಅರೆಸ್ಟ್ ಆಗಿರುವಂತದ್ದು ಹೋಟೆಲ್ ಸಿಬ್ಬಂದಿಗಳಿಗೂ ಒಂದು ರೀತಿಯಾಗಿ ದಿಗ್ಭ್ರಮೆ ಮೂಡಿಸಿರುವಂತದ್ದು. ಒಂದು ತಿಂಗಳು ಇದೇ ಹೋಟೆಲ್ ಇದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಬಾಂಬ್ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ ಎಂಬ ಅಭಿಪ್ರಾಯವನ್ನ ಹೋಟೆಲ್ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಇದು ಇವರಿಗಿನ ಅಪ್ಡೇಟ್, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.